ಅದರಲ್ಲೂ ಕೂಡ ವಿಶೇಷವಾಗಿ ಶ್ರೀಯುತ ಹೆಚ್ ಕಾಂತರಾಜು ವರದಿಯನ್ನ ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕರಿಸಿ ವರದಿಯನ್ನ ಯಥಾವತ್ತಾಗಿ ಅಂಗೀಕರಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದೀಗ ಡೋಲನ್ನು ಬಾರಿಸುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಉದ್ಘಾಟನೆಯನ್ನ ನೆರವೇರಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಯುತ ಕೆ ಎಂ ರಾಮಚಂದ್ರಪ್ಪನವರು, ಶೋಷಿತ ಸಮಾಜಗಳ ಸಂಚಾಲಕರು ವಹಿಸಲಿದ್ದಾರೆ. ತಮ್ಮೆಲ್ಲರ ಜೋರು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಮಾವೇಶದ ಉದ್ಘಾಟನೆಯನ್ನ ತಮ್ಮೆಲ್ಲರ ದನಿಯಾಗಿ ಇವತ್ತು ಸಾಕಷ್ಟು ಒಂದು ಉದ್ದೇಶವನ್ನ ಇಟ್ಕೊಂಡು ತಮ್ಮೆಲ್ಲರ ಸಂರಕ್ಷಣೆಗಾಗಿ ಇವತ್ತಿನ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿಕೊಂಡಿರುವಂಥವರು, ನಿಜಕ್ಕೂ ಅವರಿಗೆ ಶುಭವಾಗಲಿ. ಕೆ ಎಂ ರಾಮಚಂದ್ರಪ್ಪ, ಮಾವಳ್ಳಿ ಶಂಕರ್, ವೆಂಕಟರಾಮಯ್ಯ, ವೆಂಕಟ ಸುಬ್ಬರಾಜು, ರಾಮಕೃಷ್ಣಪ್ಪನವರು ಇವರ ಜೊತೆಯಾಗಿ ನಿಂತಹ ಎಲ್ಲರಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ.